ಎಂಡೆ ಅಂತ ಒಂದು ಮಂಗಳೂರು ದುರಂತ ನಾಪೇ ಇರ್ಬೋದು ನಿಮಗೆ ಬಹುಶಃ ಮತ್ತೊಂದು ದುರಂತ ಏನಾದರೂ ಸ್ಟಾರ್ಟ್ ಆಗಂಗಿದ್ರೆ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಆಗುತ್ತೆ ಇವತ್ತು ನಾವು ಬೆಳೀತಕ್ಕಂಥ ಬೆಳೆ ಕ್ರಾಪ್ ಕಮ್ಮಿ ಆಗ್ತಾ ಇದೆ ಇವತ್ತು ನಮಗೆ ವಿಷವಾಗಿ ಪರಿವರ್ತನೆ ಆಗ್ತಾ ಇದೆ ನಾವು ಕೇಳ್ತಾ ಇರೋದು ಒಂದೇ ನಮಗೆ ಕುಡಿಲಿಕ್ಕೆ ನೀರು ಕೊಡಿ ಬದುಕಲಿಕ್ಕೆ ದಾರಿ ಕೊಡಿ ಅಂತ ಇದ್ದೀವಿ ಯಾವ ಸರ್ಕಾರ ಬಂದರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೂ ಬಿ ಜೆ ಪಿ ಸರ್ಕಾರ ಬಂದ್ರೂ ನಮ್ಮ ಎರಡು ಜಿಲ್ಲೆಗಳನ್ನು ತಾಸಾರ ಮನ ಬಂದು ನೋಡ್ತಾ ಇದ್ದೀರಾ ಇದನ್ನು ನಾವು ಈ ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷ ಕೇಳ್ತಾ ಇದ್ದೀನಿ ನಾವು ಏನು ತೊಪ್ಪು ಮಾಡಿ ಹುಟ್ಟಿದೀವಿ ಅಲ್ಲಿ ಏನು ತಪ್ಪು ಮಾಡಿ ಹುಟ್ಟಿದ್ವಿ ನಮ್ಮನ್ನು ಯಾವುದೇ ನಲೆ ಇಲ್ಲ ನದಿ ಇಲ್ಲ ಸಮುದ್ರ ಇಲ್ಲ ನಾವು ಬೋರ್ ಕೊರಿಬೇಕು ನೀರು ಕುಡಿಬೇಕು ನಾವು ಕೇಳ್ತಾ ಇರೋದು ನೀರನ್ನು ಕೇಳ್ತಾ ಇದೀವಿ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನು ತಾಸಾರ ಮನ ಬಂದು ನೋಡ್ತಾ ಇದ್ದೀರಿ ಇದಕ್ಕೆ ನಾವು ಮುಂದಿನ ಭಾಗದಲ್ಲಿ ಇಡೀ ಜಿಲ್ಲೆ ನಾವು ಗೊತ್ತಾಗ್ತಾ ಇದ್ದೀವಿ ಈ ಸರ್ಕಾರದಿಂದ ಈ ಕರ್ನಾಟಕ ರಾಜ್ಯದ ಬಿಟ್ಟು ನಾವು ಆಂಧ್ರಕ್ಕೆ ಹೋಗ್ಬೇಕಂತ ತೀರ್ಮಾನ ಆಗಿದ್ವಿ ಯಾಕೆ ಗೊತ್ತಾ ಪಕ್ಕದ ಒಂದು ಏಳು ಕಿಲೋಮೀಟರ್ ಅಲ್ಲಿ ಏಳು ಕಿಲೋಮೀಟರ್ ಅಲ್ಲಿ ನೀರು ಕೊಟ್ಟಿದ್ದಾರೆ ಒಂದೇ ನಿಮಿಷ ಒಂದೇ ನಿಮಿಷ ನೀವು ಮಾತು ನಿಮ್ಮ ಸಲಹೆ ಎಲ್ಲಾನು ಹೋಗ್ತೀನಿ ಆದರೆ ರಾಜ್ಯಕ್ಕೆ

ಕರ್ನಾಟಕದ ಘನತೆಗೆ ಧಕ್ಕೆ ಉಂಟಾಗ ಮಾತಾಡಬಾರ್ದು ಅಲ್ಲಲ್ಲ ಆಂಧ್ರಕ್ ಅಂತ ಅಧ್ಯಕ್ಷರೇ ಅವ್ರು ಮಾತನಾಡ್ಬೇಕಾದ್ರೆ ಏನ್ ಹೇಳಿದ್ರು ಆಂಧ್ರ

ಆಕ್ಷೇಪ ಕನ್ನಡಿಗರಿದ್ದೀವಿ ನಾವು ಪ್ರತಿನಿಧಿ ಆಗ್ಬಿಟ್ಟು ನಾವು ಸದನದಲ್ಲಿ ಹಿಂಗ್ ಮಾತಾಡಿದ್ರೆ ಏನ್ ಸಂದೇಶ ಹೋಗುತ್ತೆ ಜನರಿಗೆ ಅಂತ ಅವ್ರ ಅಷ್ಟೇ ಕೇಳ್ತಾ ಇರೋದು ಸ್ಥಾನಮಾನದಲ್ಲಿ ಇದ್ದಾಗ ನಮ್ ನಮ್ದು ಹಲವಾರು ಕಷ್ಟಗಳು ಇರ್ಬಹುದು ಪ್ರಿಯಾಂಕಾ ಹಲವಾರು ನೋವು ಇರಬಹುದು ಅವ್ರ ಆದ್ರೆ ನಾವು ರಾಜ್ಯವನ್ನು ಬಿಟ್ಟು ಹೋಗ್ತಿವಿ ಅಂತ ಮಾತನಾಡಬಾರ್ದು ಅಂತ ಅವ್ರು ಅಷ್ಟೇ ಕೇಳ್ತಾ ಇರೋದು ಅದು ಬಿಟ್ಟು ನಿಮ್ ನೋವು ಅಗ್ರಿ ಕ್ಷ ನಮ್ಮ ಮಂಜುನಾಥ್ ಅವರ ಅಳಲ್ ಏನಂದ್ರೆ ಎತ್ತಿನೊಳೆ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗಲೇ ಅದಕ್ಕೆ ಅಡಿಪಾಯ ಹಾಕಿದ್ದು ಇದುವರೆಗಾದ್ರೂ ಕೂಡ ಕೋಲಾರ ಜಿಲ್ಲೆಗಳಿಗೆ ನೀರಿನ ಅನಿನೂ ಕೂಡ ಬರ್ತಾ ಇಲ್ಲ ಕುಡಿಯಕ್ಕೆ ನೀರ್ ಸಿಗ್ತಾ ಇಲ್ಲ ನಮ್ಮ ಬದುಕದ ಹೆಂಗೆ ಬದುಕೇನು ಅನ್ನೋ ದೃಷ್ಟಿನಲ್ಲಿ ಅವರು ಆದ್ರೂ ದುಡ್ಡು ಆ ಒಂದು ಇದರಲ್ಲಿ ದುಡನ ವ್ಯಕ್ತ ಮಾಡಿದ್ದಾರೆ ದಯಮಾಡಿ ಅವಕಾಶ ಕೊಡಿ ಸಣ್ಣ ಪುಟ್ಟ ಅದೇನ್ ಮಾತ್ನಲ್ಲಿ ನರೇಂದ್ರ ಸ್ವಾಮಿ ದಯಮಾಡಿ ಮಾತಾಡೋದ ತಕ್ರೆ ಸರ್ ನೂರು ಕಷ್ಟಗಳು ನಮ್ಮಲ್ಲೂ ಇದೆ ಕಲ್ಯಾಣ ಕರ್ನಾಟಕದಲ್ಲೂ ಇದೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದಿರೋ ಉದಾಹರಣೆಗಳು ಇದೆ ಮೊನ್ನೆ ವಿಜಯಪುರ್ ನಲ್ಲಿ ಶಾಸಕರು ಮಾತನಾಡಬೇಕಾದ್ರೆ ನಮ್ಮಲ್ಲೂ ಇರಬೇಕು ತ್ರೀ ಸೆವೆಂಟಿ ಒನ್ ಸಾಕಷ್ಟು ಇಲ್ಲ ಅಂತ ಇಲ್ಲ ಆದ್ರೆ ಒಬ್ಬ ಶಾಸಕರು ಹಾಗೆ ಸರ್ ಅದು ಇಲ್ಲಿ ಗಾರ್ಬೇಜ್ ನೀರೆಲ್ಲಾನು ಹೋಗಿ ಅಲ್ಲಿ ವಿಷಯುಕ್ತ ಆಗ್ತಾ ಇದೆ ಕುಡಿಯೋಕ್ಕೂ ನೀರು ಹಾಳಾಗ್ತಿದೆ ಅನ್ನೋ ಭಾವನೆ ಲಳಲ್ ಇದು ಮಾಡ್ತಿದ್ದಾರೆ ಅದು ಸರ್ಕಾರ ಬದ್ಧತೆ ತೋರಿಸಲಿ ಅನ್ನೋದ್ರ ಬಗ್ಗೆ ಗಮನ ಸೆಳೆಯುತ್ತಿದ್ದಾರೆ ಅದ್ರ ಪರಿಹಾರ ಕೇಳಿ ಆಯ್ತು ಪರಿಹಾರ ಅಂತ ಅಚ್ಚಿನ ನಮ್ಮ ನೋಲಿಕ್ಕೆ ಇಲ್ಲಿ ನಮ್ಮ ನೋವು ಹೇಳ್ಕೊಳ್ಳೋಕಿಲ್ಗೆ ಬಂದಿದೀವಿ ನಮ್ಮ ನೋವು ನಿಮ್ಗೆ ಆಗಿ ನಾನು ಯಾಕೆ ಮಾತಾಡ್ಬೇಕಂಗಾರೆ ಕೃಷ್ಣಾ ನದಿ ನೀರನ್ನ ಹಾಗಲ್ಲ ಕೃಷ್ಣಾ ನದಿ ನೀರು ಮತ್ತೆ ಅಪಾರ್ಥ ಮಾಡ್ಕೊಂಡು ಬೇಡ ತಾವು ನಿಮ್ ಅದು ಒಂದು ಸೆಂಟೆನ್ಸಿಗೆ ಆಕ್ಷೇಪ ಅಷ್ಟೇ ಅಲ್ಲ ನಿಮ್ ಸರ್ ಪ್ರತಿ ಪ್ರತಿಯೊಂದು ಸರ್ಕಾರ ಜವಾಬ್ದಾರಿ ಜನರ ಕಣ್ಣೀರ್ ಓಡಿಸೋದು ಆಯ್ತು ಮಂಜುನಾಥ್ ಮಾತಾಡಿ ಕೃಷ್ಣಾ ನದಿ ನೀರನ್ನ ಮಹಾರಾಷ್ಟ್ರದಿಂದ ಆಂಧ್ರಕ್ಕೆ ಕೊಡ್ತಕ್ಕಂತ ಪಾಲ್ ಅವ್ರು ತಗೊಂಡಿದ್ದಾರೆ ನಾವ್ಯಾಕೆ ತಗೊಳ್ತಕ್ಕಂಥ ಇಲ್ಲ ಅಂತ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಒಂದು ಕೆ ಸಿ ವ್ಯಾಲಿಯನ್ನು ಮೂರನೇ ಅಂತ ಶುದ್ಧೀಕರಣ ಏನಾದರೂ ಮಾಡದೇ ಇದ್ದರೆ ಸೊ ಮುಂದಿನ ದಿವಸದಲ್ಲಿ ನಾವು ವಿಷವನ್ನು ಕುಡಿಬೇಕಾಗುತ್ತೆ ಯಾಕತ್ತಾ ವಿಷ ನೀರವನ್ನು ಕುಡಿಬೇಕಾಗುತ್ತೆ ಈ ಮಟ್ಟಕ್ಕೆ ನಮ್ಮ ಪರಿಸ್ಥಿತಿ ಉದ್ಭವ ಆಗಿದೆ ಸೊ ದಯವಿಟ್ಟು ಮಾನ್ಯ ಸಭಾಧ್ಯಕ್ಷರೇ ಮ್ಯಾಂಗೋ ಟೊಮೊಟೊ ಸಿಲ್ಕು ಮಿಲ್ಕು ಮತ್ತು ಆಲೂಗಡ್ಡೆ ಇಡೀ ಪ್ರಪಂಚಕ್ಕೆ ನಾವು ಸರಬರಾಜು ಮಾಡ್ತೀವಿ ಆದರೆ ಇವತ್ತು ಮ್ಯಾಂಗೋ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವತ್ತು ಸತತ ನಾಲ್ಕು ವರ್ಷಗಳಿಂದ ನಮ್ಮ ಬೆಲೆ ಇಲ್ಲ ನಾವು ರೋಡ್ಗೆ ಹಾಕ್ತಾಯಿದ್ದೀವಿ ಇದ್ರ ಬಗ್ಗೆ ಯಾವ ಸರ್ಕಾರ ಬಂದರೂ ಕೂಡ ಗಮನ ಕೊಡ್ತಾ ಇಲ್ಲ ಇವತ್ತು ನಾನು ನನ್ನೆಯಿಂದ ನೋಡ್ತಾ ಇದ್ದೀನಿ ತೆಂಗು ಬಗ್ಗೆ ಮಾತ್ರ ಮಾತಾಡ್ತಿದ್ರೆ ಬಟ್ ಮ್ಯಾಂಗೋ ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ತೀವಿ ಬಟ್ ನಾವು ಮೂರು ವರ್ಷಗಳಿಂದ ಬೆಲೆ ಇಲ್ಲದೆ ರೋಡ್ಗೆ ಹಾಕ್ತಾ ಇದ್ದೀವಿ ಇದ್ರ ಬಗ್ಗೆ ಘನ ಸರ್ಕಾರ ಬನ ಸಭಾಧ್ಯಕ್ಷರು ಸೂಕ್ತವಾಗಿ ರೈತರಿಗೆ ಬೆಂಬಲ ಕೊಡಬೇಕಂತ ಕೇಳ್ಕೊತೀವಿ ಸೊ ಮುಂದಿನ ದಿವಸದಲ್ಲಿ ಕೆ ಸಿ ವ್ಯಾಲಿಯನ್ನು ಟರ್ಸರಿ ಪ್ಲಾಂಟ್ ಏನಾದರೂ ಮಾಡ್ತಾ ಇದ್ದರೆ ಮೂರನೇ ಹಂತ ಶುದ್ಧೀಕರಣ ಮಾಡ್ತಿದ್ರೆ ಇದ್ದಾರೆ ಸೊ ನಮ್ಮ ಇಡೀ ನೀರು ಅಂದರೆ ಅಂತರ್ಜಲ ನೀರು ಕುಸಿದೋಗುತ್ತೆ ವಿಶ್ವಕ್ಕೆ ಪರಿವರ್ತನ ಆಗುತ್ತೆ ಇಡೀ ಜಿಲ್ಲೆ ಈಗ ನಾವು ನಮ್ಮ ತಾಪವನ್ನು ಪಡ್ತಾ ಇದೀವಿ ಕಷ್ಟವನ್ನು ಪಡ್ತಾ ಇದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ತಾ ಇದ್ದೀನಿ ಮೊಟ್ಟ ಮೊದಲ ಬಾಗಿ ಸದನದಲ್ಲಿ ಮಾತಾಡ್ತಾ ಇದ್ದೀನಿ ಬಹುಶಃ ನಾನು ತಪ್ಪು ಮಾತಾಡಿದರೆ ನಾನು ಕ್ಷಮೆ ಇರಲಿ ಅಂತ ಕೇಳ್ತಾಯಿದ್ದೀನಿ ಯಾಕೆಂತಂದರೆ ಯಾರನ್ನೋ ಉತ್ತೇಜಲಿಕ್ಕೋ ಇಲ್ಲ ಯಾರನ್ನೋ ಇದು ಅಂತ ನಾನು ಇಲ್ಲ ದಯವಿಟ್ಟು ನನ್ನ ಜಿಲ್ಲೆಯ ಕೂಗನ್ನು ನಾನು ಮಾತಾಡ್ತಾ ಇದ್ದೀನಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮೂಡೂರು ಬಾಗಿಲು ಇಡೀ ಕುರುಡು ಮನೆ ಐದರಾಲಿ ಹಾಗೂ ವಿರೂಪಾಕ್ಷಿ ರಾಮಲಿಂಗೇಶ್ವರ ಬೆಟ್ಟ ಇದು ಐದು ಸ್ಥಾನಗಳಲ್ಲಿ ನಮ್ಮ ಪ್ರವಾಸೋದ್ಯೋಗ ಮಗುವನ್ನು ನಾವು ತುಂಬ ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ಕೇಳ್ಕೊತಾ ಬಹುಶಃ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ಸರ್ಕಾರ ನಮಗೆ ಮೂರನೇ ಹಂತ ಶುದ್ಧೀಕರಣ ಮಾಡಿ ಮೂರನೇ ಹಂತ ಶುದ್ಧೀಕರಣ ಮಾಡಿ ಕೊಡ್ತೀರ ಅಂತ ಹೇಳ್ತಾ ದಯವಿಟ್ಟು ಇದಕ್ಕಾದರೂ ನೀವು ಗಮನ ಕೊಡಬೇಕು ಎತ್ತಿನ ಒಳೆ ನೀರು ಅಲ್ಲೇ ನಿಂತೋಯ್ತು ಸೊ ನೇತ್ರಾವತಿ ನೀರು ಅಲ್ಲೇ ನಿಂತೋಯ್ತು ನಮ್ಗೆ ನಮ್ಮ ನೀರು ಕೊಟ್ಟಿಲ್ಲ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಕೊಟ್ರಿ ಅಲ್ಲೇ ನಿಂತೋಯ್ತು ಬಹುಶಃ ಅದು ಕೊಡೋದಾದ್ರು ಕೊಟ್ಟಿದ್ರ ಅದು ಶುದ್ಧೀಕರಣ ಮಾಡಿಕೊಡಿ ಅಂತ ಈ ಒಂದು ಸಭಾಧ್ಯಕ್ಷರ ಮೂಲಕವಾಗಿ ಸರ್ಕಾರವನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಥ್ಯಾಂಕ್ ಯು